ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸಿಸಿಟಿವಿ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಈ ದೃಶ್ಯ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಆತಂಕ ಆಗುತ್ತೆ. 4-5 ಜನರ ತಂಡ, ಯಾರೂ ಕೂಡ ಪೂರ್ಣವಾಗಿ ಬಟ್ಟೆಯನ್ನು ಹಾಕಿಲ್ಲ. ಚಡ್ಡಿ ಹಾಕೊಂಡಿದ್ದಾರೆ, ಬನಿಯನ್ ಹಾಕೊಂಡಿದ್ದಾರೆ, ತಲೆಗೊಂದು ಬಟ್ಟೆಯನ್ನು ಕಟ್ಕೊಂಡಿದ್ದಾರೆ, ಮುಖಕ್ಕೆ ಮಾಸ್ಕನ್ನು ಹಾಕಿದ್ದಾರೆ, ಸೊಂಟದ ಒಂದು ಭಾಗಕ್ಕೆ ಆಯುಧವನ್ನು ಕಟ್ಕೊಂಡಿದ್ರೆ ಇನ್ನೊಂದು ಭಾಗದಲ್ಲಿ ಚಪ್ಪಲಿಯೊಂದನ್ನು ಕಟ್ಕೊಂಡಿದ್ದಾರೆ. ಸದ್ಯ ಈ ಗ್ಯಾಂಗ್ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಇಲ್ಲಿಯವರೆಗೆ ಯಾವುದ್ಯಾವುದೋ ರಾಜ್ಯದಲ್ಲಿ ಈ ಗ್ಯಾಂಗ್ ಆಕ್ಟಿವ್ ಆಗಿದ್ದಂಥ ಸುದ್ದಿಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ವಿ. ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಈ ಗ್ಯಾಂಗ್ ಸದ್ದು ಮಾಡ್ತಾ ಇತ್ತು. ಈಗ ನಮಗೆ ಆತಂಕ ಯಾಕಪ್ಪ ಅಂದರೆ, ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಈ ಗ್ಯಾಂಗ್ ಇದೀಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದೆ. ಅಂದರೆ ಕೇವಲ ನಗರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಹಳ್ಳಿ ಹಳ್ಳಿಯಲ್ಲೂ ಕೂಡ ಈ ಗ್ಯಾಂಗ್ ಟೆಂಟ್ ಅನ್ನು ಹಾಕೊಂಡು ಬಿಟ್ಟಿದ್ದಾರೆ. ಇದು ಸಹಜವಾಗಿ ಆತಂಕವನ್ನು ಉಂಟು ಮಾಡ್ತಾ ಇದೆ. ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಈ ಶಿವಮೊಗ್ಗ, ಹಾಸನ, ಚಿತ್ರದುರ್ಗ, ಕೋಲಾರ ಈ ಸುತ್ತಮುತ್ತ ಒಂದಷ್ಟು ಭಾಗದಲ್ಲಿ ಈ ಗ್ಯಾಂಗ್ ಆಕ್ಟಿವ್ ಆಗಿದೆ. ಈ ಗ್ಯಾಂಗ್ ಅನ್ನು ಚಡ್ಡಿ ಗ್ಯಾಂಗ್ ಅಂತ ಕರೆಯಲಾಗುತ್ತೆ. ಇವರು ಚಡ್ಡಿ ಧರಿಸಿರುವಂತಹ ಕಾರಣಕ್ಕಾಗಿ ಅಥವಾ ಚಡ್ಡಿ ಧರಿಸಿ ಈ ಕೃತ್ಯವನ್ನು ಎಸಗುವಂತಹ ಕಾರಣಕ್ಕಾಗಿ ಚಡ್ಡಿ ಗ್ಯಾಂಗ್ ಅಂತ ಕರೆಯಲಾಗುತ್ತೆ. ಇಲ್ಲಿಯವರೆಗೆ ಈ ಗ್ಯಾಂಗ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವೆಬ್ ಸೀರೀಸ್ ಅಂಥದ್ದೆಲ್ಲವೂ ಕೂಡ ಬಂದಿತ್ತು. ಆದರೆ ಸರಿಯಾದಂಥ ಮಾಹಿತಿ ಸಿಗ್ತಾ ಇರಲಿಲ್ಲ. ಯಾರು, ಎಲ್ಲಿಯವರು, ಯಾವ ರೀತಿ ಕೃತ್ಯವನ್ನು ಎಸ್ತಾರೆ, ಯಾವ ರೀತಿಯಾಗಿ ಸ್ಕೆಚ್ಚನ್ನು ಹಾಕ್ತಾರೆ ಅಂತ. ಆದರೆ ಇದೀಗ ಈ ಗ್ಯಾಂಗ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸ್ಫೋಟಕವಾದಂಥ ಸಂಗತಿ ಅಥವಾ ಭಯಾನಕ ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬಂದಿದೆ. ಹೇಗಪ್ಪ ಅಂದರೆ, ಈ ಗ್ಯಾಂಗ್ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅತ್ಯಂತ ಕೆಟ್ಟದಾಗಿ ದರೋಡಿಯನ್ನು ಮಾಡ್ತಾ ಇತ್ತು. ಕೆಟ್ಟದಾಗಿ ಅಂದರೆ ಆ ಮನೆಗೆ ನುಗ್ಗಿ ಮನೆಯಲ್ಲಿ ಇದ್ದಿದ್ದೆಲ್ಲವನ್ನು ಕೂಡ ದೋಚಿಕೊಂಡು ಹೋಗಿಬಿಡ್ತಾ ಇದ್ರು. ಯಾರಾದರೂ ಅಡ್ಡ ಬಂದರೆ ಅವ್ರ ಕಥೆಯನ್ನು ಕೂಡ ಮುಗಿಸ್ಬಿಡ್ತಾ ಇದ್ರು. ಆದರೆ ಇಲ್ಲಿವರೆಗೆ ಗ್ಯಾಂಗ್ ಸಿಕ್ಕಿಬಿದ್ದಿದ್ದು ತೀರಾ ಕಡಿಮೆ. ಯಾಕಂದರೆ ಯಾವುದೇ ಸಾಕ್ಷಿಯನ್ನು ಕೂಡ ಉಳಿಸ್ತಾ ಇರಲಿಲ್ಲ, ಜೊತೆಗೆ ಗ್ಯಾಂಗನ್ನು ಹಿಡಿಯೋದಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಒಮ್ಮೆ ಇವರು ತಮ್ಮ ಹಳ್ಳಿಗೆ ಹೋಗಿ ಸೇರಿಕೊಂಡ್ರು ಅಂದರೆ ಪೊಲೀಸರಿಗಲ್ಲಿ ಎಂಟ್ರಿ ಕೊಟ್ಟು ಕರ್ಕೊಂಡು ಬರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಕರಾವಳಿ ಭಾಗದಲ್ಲಿ ಸರಣಿ ಕೃತ್ಯವನ್ನು ಎಸಗಿದಾಗ, ಕರಾವಳಿ ಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ದರೋಡಿಯಲ್ಲಿ ಈ ಚಡ್ಡಿ ಗ್ಯಾಂಗ್ ಪಾಲ್ಗೊಳ್ಳುತ್ತೆ. ಕರಾವಳಿ ಭಾಗದ ಪೊಲೀಸರು ಮತ್ತೊಂದು ಕೃತ್ಯವನ್ನು ಎಸಗಿ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಕೇವಲ 5 ಗಂಟೆಯಲ್ಲಿ ಇವರನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ರು. ಇವರನ್ನು ಹಿಡಿದು ವಿಚಾರಣೆ ನಡೆಸ್ತಾ ಇದ್ರು, ಇವ್ರಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ರು. ಜೊತೆಗೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಆ ಸಂದರ್ಭದಲ್ಲಿ ಯಾರು ಅರೆಸ್ಟ್ ಆಗಿದ್ರು ಅಥವಾ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡಿದ್ರು ಆ ಗ್ಯಾಂಗ್ನ ಸದಸ್ಯರು ಒಂದಷ್ಟು ವಿಚಾರವನ್ನು ಪೊಲೀಸರಿಗೆ ಮುಂದೆ ಬಾಯಿ ಬಿಟ್ಟಿದ್ದಾರೆ. ಅಂದರೆ ಯಾವ ರೀತಿಯ ಕೃತ್ಯ ಎಸಗ್ತೀವಿ, ಏನು ಕತೆ ಅಂತ. ಆ ಮೂಲಕ ಈ ಗ್ಯಾಂಗ್ನ ಕರಾಳವಾದಂಥ ಹಿಸ್ಟ್ರಿ ಇದೀಗ ಬಯಲಿಗೆ ಬಂದಿದೆ. ಏನಪ್ಪ ಅಂದರೆ, ಇವರೆಲ್ಲರೂ ಕೂಡ ಮೂಲತಃ ಮಧ್ಯಪ್ರದೇಶದ ಗುಣಾ ಜಿಲ್ಲೆಯವರು, ಪಾರ್ದಿ ಎನ್ನುವಂಥ ಆದಿವಾಸಿ ಜನಾಂಗಕ್ಕೆ ಸೇರಿದಂಥವರು. ಅವರ ಆ ಹಳ್ಳಿಯಲ್ಲಿ 200-250 ಮನೆಗಳಲ್ಲಿ ಎಲ್ಲ ಸದಸ್ಯರು ಕೂಡ ಈ ದರೋಡೆಯನ್ನೇ ತಮ್ಮ ವೃತ್ತಿಯನ್ನು ಹಾಕಿಸ್ಕೊಂಡು ಬಿಟ್ಟಿದ್ದಾರೆ. ದರೋಡೆ ಮಾಡೋದೇ ಇವರ ಕೆಲಸ. ಇನ್ನೂ ಬಹಳ ಭಯಾನಕ ವಿಚಾರ ಏನಪ್ಪ ಅಂದರೆ, ಆ ಮನೆಯಲ್ಲಿ ಆ ಮಕ್ಕಳಿಗೊಂದು 10 ವರ್ಷ ಆಗ್ತಾ ಇದ್ದ ಹಾಗೆ 10 ವರ್ಷದಿಂದಲೇ ಮಕ್ಕಳಿಗೆ ಟ್ರೈನಿಂಗನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂದರೆ ಅದು ಕೂಡ ಭಯಾನಕವಾದಂಥ ಟ್ರೈನಿಂಗ್. ಮಕ್ಕಳೇನಾದರೂ ನಮಗೆ ಆಗೋದಿಲ್ಲ, ಮತ್ತೊಂದು ಮಗದೊಂದು ಅಂದರೆ ಯಾವುದನ್ನು ಕೂಡ ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಮಕ್ಕಳಿಗೆ ಹೊಡೆದು ಬಡದು ಯಾವುದೇ ಕರುಣೆಯನ್ನು ಕೂಡ ತೋರಿಸದೆ ಎಷ್ಟು ಹಿಂಸೆ ಕೊಡೋದಕ್ಕೆ ಸಾಧ್ಯವೋ ಅಷ್ಟು ಹಿಂಸೆಯನ್ನು ಕೊಟ್ಟು ರಾಕ್ಷಸರ ರೀತಿಯಲ್ಲಿ ಮಕ್ಕಳಿಗೆ ಟ್ರೈನಿಂಗನ್ನು ಕೊಡಲಾಗುತ್ತೆ. ಮಕ್ಕಳಿಗೆ ಓದಿಸ್ಬೇಕು, ಮಕ್ಕಳನ್ನು ನಾವು DC ಮಾಡಬೇಕು, ಮತ್ತೊಂದು ಮಾಡಬೇಕು, ಅದು ಯಾವುದೂ ಕೂಡ ಇವರ ತಲೆಯಲ್ಲಿ ಇರೋದಿಲ್ಲ. ಇವ್ರ ತಲೆಯಲ್ಲಿ ಇರೋದೇನು, ಮಕ್ಕಳು ದೊಡ್ಡವರಾಗ್ತಾ ಇದ್ದ ಹಾಗೆ ನಮ್ಮ ರೀತಿಯಲ್ಲೇ ದರೋಡೆ ಮಾಡಬೇಕು, ನಮ್ಮ ರೀತಿಯಲ್ಲೇ ಬೇರೆಯವರ ಮನೆಗೆ ನುಗ್ಗಿ ಸಿಕ್ಕಿದ್ದೆಲ್ಲವನ್ನು ಕೂಡ ದೋಚ್ಕೊಂಡು ಬರಬೇಕು ಅಂತ ಅದಕ್ಕೆ ಬೇಕಾದಂಥ ಟ್ರೈನಿಂಗನ್ನು ಕೊಡ್ತಾರೆ. ಹೇಗೆ ತಪ್ಪಿಸ್ಕೊಂಡು ಬರೋದು, ಹೇಗೆ ಸಾಕ್ಷಿಯನ್ನು ನಾಶ ಮಾಡೋದು, ಪೊಲೀಸರಿಂದ ಬಚಾವಾಗೋದು ಹೇಗೆ, ಈ ರೀತಿಯಾಗಿ ಆ ಮಕ್ಕಳಿಗೆ ಟ್ರೈನಿಂಗನ್ನು ಕೊಡಲಾಗುತ್ತೆ. ಇದು ಈಗ ಹೊರಗಡೆ ಬಂದಿರುವಂಥ ಸಂಗತಿ. ಇನ್ನು ಎಲ್ಲೆಲ್ಲಿ ದರೋಡೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, 1987 ಇಡೀ ದೇಶಾದ್ಯಂತ ಈ ಗ್ಯಾಂಗ್ ಆಕ್ಟಿವ್ ಇದೆ. ದೇಶದ ಬಹುತೇಕ ರಾಜ್ಯಗಳಲ್ಲಿ ಈ ಗ್ಯಾಂಗ್ ಆಕ್ಟಿವ್ ಇದೆ. ಒಂದೊಂದು ತಂಡದಲ್ಲಿ 4-5 ಇರ್ತಾರೆ. ಇನ್ನು ಜಾಸ್ತಿ ಜನ ಹೋಗಿಬಿಟ್ರೆ ಸಿಕ್ಕಾಕೊಂಡು ಬಿಡ್ತೀವಿ, ಗದ್ದಲ ಆಗುತ್ತೆ, ಸಮಸ್ಯೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಒಂದು ಗ್ಯಾಂಗ್ನಲ್ಲಿ 4-5 ಹೋಗಿ ಕೃತ್ಯವನ್ನು ಎಸಗ್ತಾರೆ. ಹೇಗೆ ಕೃತ್ಯವನ್ನು ಎಸಗ್ತಾರೆ ಅಂದರೆ, ಅದಂತೂ ಬಹಳ ಭಯಾನಕವಾಗಿದೆ ಅವರು ಹಾಕುವಂಥ ಸ್ಕೆಚ್. ಇವರೆಲ್ಲರೂ ಕೂಡ ಹಗಲಿನ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಭಿಕ್ಷುಕರ ವೇಷದಲ್ಲಿರ್ತಾರೆ ಅಥವಾ ಕಟ್ಟಡ ಕಾರ್ಮಿಕರ ವೇಷದಲ್ಲಿರ್ತಾರೆ ಅಥವಾ ಯಾವುದೋ ಫುಟ್ಪಾತ್ ಬದಿಯಲ್ಲಿ ಬಲೂನ್ ಮಾರುವ ರೀತಿಯಲ್ಲಿ
ಅಥವಾ ಯಾವುದೋ ಸಣ್ಣ ಪುಟ್ಟ ವಸ್ತುಗಳನ್ನು ಮಾರುವಂಥ ವೇಷವನ್ನು ಹಾಕ್ಕೊಂಡಿರ್ತಾರೆ. ಹಾಗಂದ ಮಾತ್ರಕ್ಕೆ ಎಲ್ಲರೂ ನಾನು ಅನುಮಾನಿಸಿ ಅಂತ ಹೇಳ್ತಾ ಇಲ್ಲ, ಬಲೂನ್ ಮಾರೋರೆಲ್ಲರೂ ಕಳ್ಳರು ಮತ್ತೊಬ್ರು ಕಳ್ಳರು ಅಂತ ಅಲ್ಲ, ಆದರೆ ಈ ಗ್ಯಾಂಗ್ ಆ ರೀತಿಯಾಗಿರುತ್ತೆ. ಇವರಿಂದಾಗಿ ಪಾಪ ನಾವು ಬೇರೆಯವ್ರ ಮೇಲೂ ಕೂಡ ಅನುಮಾನ ಪಡುವ ರೀತಿಯಲ್ಲಿ ಆಗಿಬಿಟ್ಟಿದೆ. ಅಂದರೆ ಈ ರೀತಿಯಾಗಿ ತಲೆ ಮರೆಸ್ಕೊಂಡಿರೋ ರೀತಿಯಲ್ಲಿ, ಅಂದರೆ ಗೊತ್ತೇ ಆಗೋದಿಲ್ಲ ನಮಗೆ ಇವ್ರು ಕಳ್ಳರಿರಬಹುದು ಅಥವಾ ದರೋಡೆಕೋರರಿರಬಹುದು ಅಂಥೇಳಿ ತುಂಬ ಪಾಪದವ್ರ ರೀತಿಯಲ್ಲಿ ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡಿಕೊಂಡು ಹಗಲಿನಲ್ಲಿ ಕಾಲವನ್ನು ಕಳೀತಾರೆ. ಏನು ಮಾಡ್ತಾರೆ ಅಂದರೆ ಒಂದು ಮನೆಯನ್ನು ಟಾರ್ಗೆಟ್ ಮಾಡ್ತಾರೆ, ದೊಡ್ಡದಾಗಿರುವಂಥ ಮನೆಯನ್ನು ಟಾರ್ಗೆಟ್ ಮಾಡ್ತಾರೆ. ಹಗಲಿನಲ್ಲಿ ಆ ಮನೆಯಲ್ಲಿ ಯಾರಿದ್ದಾರೆ, ಯಾರು ಹೊರಗಡೆ ಹೋಗ್ತಾರೆ, ಎಷ್ಟು ಜನ ಇದ್ದಾರೆ, ಈ ರೀತಿಯಾಗಿ ನೀಟಾಗಿ ಅವರು ಸ್ಕೆಚ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾಗಿ ಒಂದಷ್ಟು ದಿನಗಳ ಕಾಲ ಸ್ಕೆಚ್ಚನ್ನು ಹಾಕಿ ಯಾವ ಮನೆಯನ್ನು ನಾವು ಟಾರ್ಗೆಟ್ ಮಾಡಬೇಕು, ಯಾವ ಮನೆಯನ್ನು ದರೋಡೆ ಮಾಡಬೇಕು ಅನ್ನೋದನ್ನು ಫಿಕ್ಸ್ ಮಾಡಿಕೊಳ್ತಾರೆ. ಅಂದರೆ ಆ ಮನೆಗೆ ದರೋಡೆ ಮಾಡಿದ್ರೆ ನಾವು ಸಿಕ್ಕಾಕೊಳ್ಬಾರ್ದು, ಆ ಮನೆಯಲ್ಲಿ ಯಾರು ಕೂಡ ಬಲಿಷ್ಠರಾಗಿರುವಂಥವ್ರು ಇರಬಾರ್ದು, ಅಥವಾ ಆ ಮನೆಯಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು. ಇಂಥದ್ದೆಲ್ಲವನ್ನು ಕೂಡ ನೀಟಾಗಿ ಪ್ಲಾನ್ ಮಾಡಿಕೊಂಡು ಆ ಮನೆಗೆ ಸ್ಕೆಚ್ ಹಾಕ್ತಾರೆ. ಸ್ಕೆಚ್ ಹಾಕಿ ಎಲ್ಲರೂ ಕೂಡ ನಿದ್ರೆಗೆ ಜಾರಿದ ಬಳಿಕ, ಮನೆಯ ಲೈಟ್ ಎಲ್ಲವೂ ಕೂಡ ಆಫ್ ಆದಂಥ ಬಳಿಕ, ಆ ಗ್ಯಾಂಗ್ನಲ್ಲಿ ಒಬ್ಬ ಮಾತ್ರ ಹೊರಗಡೆ ಇರ್ತಾನೆ, ಇನ್ನುಳಿದಂಥ ನಾಲ್ಕು ಮಂದಿಯೂ ಕೂಡ ಸೀದಾ ಮನೆ ಒಳಗಡೆ ಹೋಗ್ತಾರೆ. ಅಲ್ಲಿ ಮನೆಯ ಕಿಟಕಿಯ ಆ ರಾಡ್ ಇರ್ತವಲ್ಲ ಅದನ್ನೆಲ್ಲವನ್ನು ಕೂಡ ಕಟ್ ಮಾಡಿಬಿಡ್ತಾರೆ. ಆದರೆ ಕಟ್ ಮಾಡಿದಂಥ ಸದ್ದು ಮನೆ ಒಳಗಡೆ ಯಾರಿಗೂ ಕೂಡ ಕೇಳೋದಿಲ್ಲ. ಅಷ್ಟರ ಮಟ್ಟಿಗೆ ಇವರು ಟ್ರೈನಿಂಗ್ ಆಗಿರ್ತಾರೆ. ಅಂದರೆ ಈ ಟೆರರಿಸ್ಟ್ಗಳಿಗೆ ಹೇಗೆ ಟ್ರೈನಿಂಗ್ ಅನ್ನು ಕೊಟ್ಟಿರ್ತಾರೋ ಆ ರೀತಿಯಾಗಿ ಇವರಿಗೂ ಕೂಡ ಟ್ರೈನಿಂಗ್ ಅನ್ನು ಕೊಡಲಾಗಿರುತ್ತೆ. ಈ ಕಾರಣಕ್ಕಾಗಿ ಯಾವುದೇ ಸದ್ದು ಗದ್ದಲ ಇಲ್ಲದೆ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಬರೀ ಚಡ್ಡಿ ಬನಿಯನ್ನು ಹಾಕ್ಕೊಂಡಿರ್ತಾರೆ, ಮೈ ತುಂಬ ಎಣ್ಣೆಯನ್ನು ಹಚ್ಕೊಂಡಿರ್ತಾರೆ, ಒಮ್ಮೊಮ್ಮೆ ಮೈ ತುಂಬ ಮಣ್ಣನ್ನು ಹಚ್ಕೊಂಡಿರ್ತಾರೆ, ಮುಖಕ್ಕೆ ಸಂಪೂರ್ಣವಾಗಿ ಮಾಸ್ಕನ್ನು ಹಾಕ್ಕೊಂಡಿರ್ತಾರೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಡ್ರೆಸ್ಸನ್ನು ಹಾಕ್ಕೊಳ್ತಾರೆ ಅಂದರೆ ಯಾರಾದರೂ ಇವ್ರನ್ನ ಹಿಡಿಯೋದಕ್ಕೆ ಬಂದರೆ ಸಿಗಬಾರ್ದು ಅಂತ. ಮೈಗೆ ಎಣ್ಣೆ ಅಥವಾ ಮಣ್ಣನ್ನು ಹಚ್ಕೊಂಡಾಗ ಜಾರ್ಕೊಂಡು ಹೋಗಿಬಿಡಬೇಕು. ಮತ್ತು ಮೈಯಲ್ಲಿ ಹೆಚ್ಚಿನ ಬಟ್ಟೆ ಇದ್ದ ಸಂದರ್ಭದಲ್ಲಿ ಬಟ್ಟೆ ಮೂಲಕ ನಮ್ಮನ್ನು ಹಿಡಿಯುವಂಥ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಎಷ್ಟು ಕನಿಷ್ಠ ಬಟ್ಟೆಯನ್ನು ಧರಿಸೋದಕ್ಕೆ ಸಾಧ್ಯವೋ ಅಷ್ಟು ಕನಿಷ್ಠ ಬಟ್ಟೆಯನ್ನು ಧರಿಸಿ ಸದ್ದಿಲ್ಲದಂತೆ ದರೋಡೆ ಮಾಡಿ ಎಸ್ಕೇಪ್ ಆಗಿಬಿಡ್ತಾರೆ. ಸಿಕ್ಕಿದ್ದೆಲ್ಲವನ್ನು ಕೂಡ ದೋಚಿಬಿಡ್ತಾರೆ. ಆ ಸಂದರ್ಭದಲ್ಲಿ ಮನೆಯವರೇನಾದರೂ ತೀವ್ರ ಪ್ರತಿರೋಧ ತೋರಿದ್ರು ಅಂತಾದರೆ ಅವರು ಕಥೆಯನ್ನು ಮುಗಿಸ್ಬಿಡ್ತಾರೆ. ಇಲ್ಲ ಅಂತಾದರೆ ಮನೆಯವರಿಗೆ ಏನೂ ಮಾಡೋದಿಲ್ಲ, ಮನೇಲಿ ಸಿಕ್ಕಿದ್ದೆಲ್ಲವನ್ನು ಕೂಡ ದೋಚ್ಕೊಂಡು ಹೋಗಿಬಿಡ್ತಾರೆ. ಇತ್ತೀಚೆಗೆ ಮಂಗಳೂರಿನಲ್ಲಿ ದರೋಡೆ ಆಯ್ತಲ್ಲ, ದರೋಡೆ ಆದಂಥ ಸಂದರ್ಭದಲ್ಲಿ ಮನೆಯ ಯಜಮಾನಿಗೆ ರಾಡ್ನಲ್ಲಿ ಹೊಡೆದಿದ್ದಾರೆ. ಮನೆಯ ಯಜಮಾನಿಗೆ ಹೇಳಿದ್ದಾರೆ ನೀವೆಲ್ಲವನ್ನು ತೋರಿಸಿ ನಿಮಗೇನು ಮಾಡೋದಿಲ್ಲ ಅಂಥೇಳಿ. ಅವರು ಕೀಯಲ್ಲಿ ಇಟ್ಟಿದ್ದೀವಿ, ಎಲ್ಲವನ್ನು ಕೂಡ ತೋರಿಸಿದ್ದಾರೆ ಕಪಾಟಿಂದು. ಅಷ್ಟಕ್ಕೆ ಅವ್ರಿಗೆ ಸುಮ್ಮನೆ ಬಿಟ್ಟಿದ್ದಾರೆ, ಮನೇಲಿ ಸಿಕ್ಕಿದ್ದೆಲ್ಲವನ್ನು ಕೂಡ ದೋಚಿಕೊಂಡು ಹೋಗಿಬಿಟ್ಟಿದ್ದಾರೆ. ಈ ರೀತಿಯಾಗಿ ಹೋಗುವಂಥ ಗ್ಯಾಂಗ್, ಅಂದರೆ ದೋಚ್ಕೊಂಡು ಹೋಗುವಂಥ ಗ್ಯಾಂಗ್ ಸೀದಾ ತಮ್ಮ ಊರಿಗೆ ಹೊರಟೋಗಿಬಿಡ್ತಾರೆ. ಅಂದರೆ ಕೇವಲ ಕರ್ನಾಟಕ ಅಂತಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಈ ರೀತಿಯಾಗಿ 4-5 ಜನರ ತಂಡ ಇದೆ. ಈ ರೀತಿಯಾಗಿ ದೋಚಿಕೊಂಡು ಸೀದಾ ತಮ್ಮ ಊರಿಗೆ ಹೊರಟೋಗ್ಬಿಡ್ತಾರೆ. ಎಲ್ಲಿವರೆಗೆ ಆಭರಣ ಎಲ್ಲವನ್ನು ಕೂಡ ದೋಚಿರ್ತಾರಲ್ಲ, ಹಣ ಇರುತ್ತೋ ಅಲ್ಲಿವರೆಗೆ ಸೈಲೆಂಟ್ ಆಗಿರ್ತಾರೆ. ಖಾಲಿ ಆಗ್ತಿದ್ದ ಹಾಗೆ ಮತ್ತೆ ಈ ಗ್ಯಾಂಗ್ ಆಕ್ಟಿವ್ ಆಗೋದಕ್ಕೆ ಶುರುವಾಗುತ್ತೆ. ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿಬಿಟ್ಟಿತ್ತು ಈ ಗ್ಯಾಂಗನ್ನು ಪತ್ತೆ ಹಚ್ಚೋದು. ಸಿಸಿ ಕ್ಯಾಮ್ರಾ ದೃಶ್ಯ ಇದ್ರೂ ಕೂಡ ಮುಖ ಏನು ಸ್ವಲ್ಪನೂ ಕೂಡ ಕಾಣಿಸ್ತಾ ಇರಲಿಲ್ಲ. ಜೊತೆಗೆ ದರೋಡೆ ಮಾಡ್ತಾ ಇದ್ದ ಹಾಗೆ ತಕ್ಷಣಕ್ಕೆ ಅವರು ತಮ್ಮ ಊರಿಗೆ ಎಸ್ಕೇಪ್ ಆಗಿಬಿಡ್ತಾ ಇದ್ರು. ಒಮ್ಮೊಮ್ಮೆ ಸರಣಿಯಾಗಿ 2-3 ದರೋಡೆಯನ್ನು ಮಾಡಿ ಅದಾದ ಬಳಿಕ ಊರಿಗೆ ಎಸ್ಕೇಪ್ ಆಗಿ ಹೋಗಿಬಿಡ್ತಾ ಇದ್ರು. ಯಾವುದೇ ಸಾಕ್ಷಿಯನ್ನು ಕೂಡ ಅವರು ಉಳಿಸ್ತಾ ಇರಲಿಲ್ಲ. ಈ ಮಂಗಳೂರಿನಲ್ಲಿ ದರೋಡೆ ಆಯ್ತಲ್ಲ, ಮನೆಯ ಯಜಮಾನಿ ಹೇಳ್ತಾ ಇದ್ರು ಇವು ಯಾವುದೋ ಒಂದು ಕಪಾಟಿನ ಕೀ ತೋರಿಸಿದ್ರು ಕೂಡ ಕೀಯನ್ನು ಹಾಕಲಿಲ್ಲಂತೆ ಅವರು. ಅದರ ಬದಲಾಗಿ ಬೇರೆ ರೀತಿಯಲ್ಲಿ ಅದನ್ನು ಹೇಗೋ ಓಪನ್ ಮಾಡಿ ಅಲ್ಲಿಂದ ದೋಚ್ಕೊಂಡು ಹೋಗ್ಬಿಟ್ರಂತೆ. ಅದು ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ, ಏನು ಫಿಂಗರ್ ಪ್ರಿಂಟ್ ಉಳಿಸಬಾರ್ದು ಎನ್ನುವ ಕಾರಣಕ್ಕಾಗಿಯೋ ಏನು ಪ್ಲಾನನ್ನು ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಈ ರೀತಿಯಾಗಿ ಅವರು ಅಲ್ಲಿ ದೋಚಿಕೊಂಡು ಎಸ್ಕೇಪ್ ಆಗಿಬಿಡ್ತಾರೆ. ಯಾವ್ಯಾವ ಮನೆಯಲ್ಲಿ ಕಳ್ಳತನ ಮಾಡ್ತಾರೆ, ಕೆಲವೊಂದು ಮನೆಗಳಲ್ಲಿ ಒಂದು ಸಿಂಗಲ್ ಚಪ್ಪಲಿಯನ್ನು ಮಾತ್ರ ಇವರು ಇಟ್ಟೋಗ್ಬಿಡ್ತಾರೆ, ನಮ್ಮ ಗ್ಯಾಂಗಿಂದೇ ಕೃತ್ಯ ಅಂತ ಅದನ್ನು ಸಾರಿ ಹೇಳೋದಕ್ಕೆ. ಇನ್ನುಳಿದಂತೆ ಯಾವುದೇ ಸಾಕ್ಷಿಯನ್ನು ಕೂಡ ಈ ಗ್ಯಾಂಗ್ ಉಳಿಸೋದಿಲ್ಲ, ಸೀದಾ ಎಸ್ಕೇಪ್ ಆಗಿಬಿಡುತ್ತೆ. ಇನ್ನು ಮಧ್ಯಪ್ರದೇಶದ ಗುಣಾ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇವರ ಊರು. ತಪ್ಪಿ ಪೊಲೀಸರು ಈ ಗ್ಯಾಂಗನ್ನು ಅರೆಸ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿ ಬಾಯಿ ಬಿಡ್ತಾರೆ ಅಂತ ಇಟ್ಕೊಳ್ಳಿ ಆ ಗ್ಯಾಂಗ್ನವರು. ನಮ್ಮ ಗ್ಯಾಂಗ್ನವರು ಇನ್ನೊಂದಷ್ಟು ಜನ ಹಳ್ಳಿಯಲ್ಲಿ ಇದ್ದಾರೆ ಅಂಥೇಳಿ, ಆ ಹಳ್ಳಿಗೆ ಹೋಗಿ ಅರೆಸ್ಟ್ ಮಾಡಬೇಕು ಅಂತಾದರೆ ಅಥವಾ ಅಲ್ಲಿ ಚಿನ್ನಾಭರಣಗಳನ್ನು ರಿಕವರಿ ಮಾಡಬೇಕು ಅಂತಾದರೆ ಪೊಲೀಸರಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಪೊಲೀಸರಿಗೆ ಆ ಊರಿಗೆ ಎಂಟ್ರಿ ಕೊಡೋದಕ್ಕೂ ಕೂಡ ಬಿಡೋದಿಲ್ಲ. ಈ ಕಾರಣಕ್ಕಾಗಿ ಚಡ್ಡಿ ಗ್ಯಾಂಗ್ನ ಸಂಪೂರ್ಣವಾಗಿ ಮಟ್ಟ ಹಾಕೋದಕ್ಕೆ ಪೊಲೀಸರಿಗೆ ಈಗಲೂ ಕೂಡ ಅದು ಸವಾಲಿನ ಕೆಲಸ ಆಗಿಬಿಟ್ಟಿದೆ. ಅಲ್ಲಿ ಇಡೀ ಊರಿನವ್ರು ಒಂದಾಗಿ ಬಿಡ್ತಾರೆ, ಪೊಲೀಸರ ಮೇಲೆ ದಾಳಿಗೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಈ ಹಿಂದೆ ಬವೇರಿಯಾ ಗ್ಯಾಂಗ್ ಅಂತ ನೀವು ಕೇಳಿರ್ತೀರಿ, ತಮಿಳಿನಲ್ಲಿ ನಟ ಕಾರ್ತಿಕ್ರ ಒಂದು ಸಿನಿಮಾ ಕೂಡ ಬಂದಿತ್ತು. ಆ ಗ್ಯಾಂಗ್ ಕೂಡ ಇದೇ ರೀತಿಯ ಕೃತ್ಯವನ್ನು ನಡೆಸ್ತಾ ಇತ್ತು. ಆ ಗ್ಯಾಂಗ್ ಅಂತೂ ಇನ್ನೂ ಭಯಾನಕ. ಆ ಗ್ಯಾಂಗ್ನವ್ರಿಗೆ ಬಹುತೇಕರು ಎಲ್ಲರೂ ಕೂಡ ಜೈಲಿನಲ್ಲಿದ್ದಾರೆ, ಒಂದು ಜನ ಎನ್ಕೌಂಟರ್ಗೆ ಬಲಿಯಾಗಿಬಿಟ್ಟಿದ್ದಾರೆ. ಇನ್ನೂ ನೀಚವಾಗಿ ಅವ್ರ ಕೆಲಸವನ್ನು ಮಾಡ್ತಾ ಇದ್ರು. ಈ ಗ್ಯಾಂಗ್ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾಗಿ.
ಈ ಕಾರಣಕ್ಕಾಗಿ ಪೊಲೀಸರಿಗೆ ಇಂದಿಗೂ ಕೂಡ ಸವಾಲಾಗಿದೆ. ಮಂಗಳೂರಿನ ಪೊಲೀಸರು ಮಾತ್ರ ಈ ಗ್ಯಾಂಗ್ ಅನ್ನು ತಕ್ಷಣಕ್ಕೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ತನಿಖೆ ಪ್ರಗತಿಯಲ್ಲಿದೆ. ಶಿಕ್ಷೆಯನ್ನು ಕೊಡಿಸುವಲ್ಲಿ ಎಷ್ಟರ ಮಟ್ಟಿಗೆ ಪೊಲೀಸರು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಇನ್ನು ಈಗ ಅರೆಸ್ಟ್ ಆಗಿದಾರಲ್ಲ ಗ್ಯಾಂಗ್ನ ಸದಸ್ಯರು, ಅವರಲ್ಲಿ ಒಂದಷ್ಟು ಮಂದಿಗೆ ಶಿಕ್ಷೆ ಆಗಬಹುದು. ಹಾಗಂದ ಮಾತ್ರಕ್ಕೆ ಇಡೀ ಗ್ಯಾಂಗ್ ಅನ್ನು ಬೇರು ಸಹಿತ ಕಿತ್ತೊಗೆಯೋದು ಬಹಳನೇ ಕಷ್ಟ. ಯಾಕಂದ್ರೆ ಅವರು ಸೀದಾ ಊರಿಗೆ ಎಂಟ್ರಿ ಕೊಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಅಲ್ಲಿ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಕಲೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ, ರಿಕವರಿ ಮಾಡೋದಕ್ಕೂ ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಒಟ್ಟಾರೆಯಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಲೇಬೇಕು. ಹಾಗೆ ಇತ್ತೀಚೆಗೆ ಇನ್ನೊಂದು ಆಗಿಬಿಟ್ಟಿದೆ, ಏನಪ್ಪ ಅಂದರೆ ಈ ಚಡ್ಡಿ ಗ್ಯಾಂಗ್ ರೀತಿಯಲ್ಲಿಯೇ ಇನ್ನೊಂದಷ್ಟು ಜನ ದರೋಡೆ ಮಾಡೋದು, ಅದನ್ನು ಚಡ್ಡಿ ಗ್ಯಾಂಗ್ ಮೇಲೆ ಎತ್ತಾಕಬಿಡೋದು. ಹೇಗೂ ಪೊಲೀಸರಿಗೆ ಚಡ್ಡಿ ಗ್ಯಾಂಗನ್ನು ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂಥದ್ದು ಕೂಡ ಆಗಿಬಿಟ್ಟಿದೆ. ಒಟ್ಟಾರೆಯಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕಾಗತ್ತೆ. ಬಂಧುಗಳೇ, ಜನರನ್ನು ಎಚ್ಚರಿಸುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.